ಇದೀಗ ಸುದ್ದಿಗಳ ವಿವರವನ್ನ ನೋಡ್ತಾ ಹೋಗೋಣ ನಿರ್ಮಲಾ ಸೀತಾರಾಮನ್ ರವರು ಬಜೆಟ್ ಅನ್ನ ಮಂಡಿಸಿದ್ದಾರೆ ಈ ರೀತಿ ತಮ್ಮ ಏಳನೇ ಬಜೆಟ್ನಲ್ಲಿ ದೊಡ್ಡ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಬಹುದು ದೇಶದ ಜನತೆಗೆ ಎಂ ಎಸ್ ಎಂಇ ಲೋನ್ ನ ಪಡೆದುಕೊಳ್ಬೇಕಾದ್ರೆ ಯಾವುದೇ ಥರ್ಡ್ ಪಾರ್ಟಿ ಗ್ಯಾರಂಟಿ ಇಲ್ಲದೆ ಸುಲಭವಾಗಿ ಲೋನ್ ಅನ್ನ ಪಡೆದುಕೊಳ್ಬಹುದು ಅನ್ನುವಂತಹ ಹೊಸ ಗ್ಯಾರಂಟಿಯನ್ನ ಅಥವಾ ಹೊಸ ಯೋಜನೆಯನ್ನ ಇದೀಗ ಜಾರಿಗೆ ತಂದಿದ್ದಾರೆ ಬನ್ನಿ ಹಾಗಾದ್ರೆ ಯಾವ ರೀತಿ ಕೆಲಸ ಮಾಡುತ್ತೆ ಈ ಲೋನ್ ಜೊತೆಗೆ ಯಾವ ರೀತಿ ನಾವು ಇದನ್ನ ಅಪ್ಲೈ ಮಾಡಬಹುದು ತಿಳ್ಕೊಳ್ಳೋಣ ಮೂರನೇ ವ್ಯಕ್ತಿ ಗ್ಯಾರಂಟಿ ಇಲ್ಲದೆಯೇ ಎಂಎಸ್ಎಂಇಗಳಿಗೆ ಟರ್ಮ್ ಲೋನ್ ಲಭ್ಯವಾಗುತ್ತಂತೆ ಇನ್ನು ಈ ಬಗ್ಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಘೋಷಣೆ ಸಹ ಮಾಡಿದ್ದಾರೆ ಮೇಲಾಧಾರ ಅಥವಾ ಥರ್ಡ್ ಪಾರ್ಟಿ ಗ್ಯಾರಂಟಿ ಇಲ್ಲದೆ ಟರ್ಮ್ ಲೋನ್ಗಳನ್ನು ಸುಲಭಗೊಳಿಸಲು ಎಂಎಸ್ಎಂಇಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಯೋಜನೆಯನ್ನ ಸರ್ಕಾರವು ಹೊರತರಲಿದೆ ಎಂದು ಸೀತಾರಾಮನ್ ಹೇಳಿದ್ದಾರೆ ತಮ್ಮ ಏಳನೇ ಕೇಂದ್ರ ಬಜೆಟ್ ಅನ್ನು ಪ್ರಸ್ತುತಪಡಿಸಿದ ಅವರು ಸಾರ್ವಜನಿಕ ವಲಯದ ಗ್ಯಾರಂಟಿಗಳು ಎಂಎಸ್ಎಂಇಗಳ ಕ್ರೆಡಿಟ್ ಮೌಲ್ಯಮಾಪನಕ್ಕಾಗಿ ಆಂತರಿಕ ಸಾಮರ್ಥ್ಯವನ್ನ ನಿರ್ಮಿಸುವಂತೆ ಸೂಚಿಸಿದ್ರು ವಿತ್ತ ಸಚಿವೆ ಸೀತಾರಾಮನ್ ರವರು ಲೋಕಸಭೆಯಲ್ಲಿಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಮಂಡನೆ ಮಾಡಿದ್ದಾರೆ ಬಜೆಟ್ ಮಂಡನೆ ನಂತರ ಮೋದಿ ಸರ್ಕಾರದ ಐತಿಹಾಸಿಕ ಮೂರನೇ ಅವಧಿಯ ಮೊದಲ ಬಜೆಟ್ ಇದಾಗಿದೆ ಎಂದು ತಿಳಿಸಿದ್ದಾರೆ ಇದೇ ವೇಳೆ ಮೋದಿ ಸರ್ಕಾರದಲ್ಲಿ ಏಳನೇ ಬಾರಿಗೆ ಬಜೆಟ್ ಮಂಡಿಸುವ ಮೂಲಕ ಸಚಿವೆ ನಿರ್ಮಲಾ ಸಹ ದಾಖಲೆಯನ್ನ ನಿರ್ಮಿಸಿದ್ದಾರೆ ಈ ಬಾರಿ ಬಜೆಟ್ನಲ್ಲಿ ಮಹಿಳೆಯರು ಯುವಕರು ರೈತರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ ಈ ಮಧ್ಯೆ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಕುರಿತು ಮಾತನಾಡುತ್ತಾ ಹೆಚ್ಚುವರಿ ಆಧಾರ ಅಥವಾ ಮೂರನೇ ವ್ಯಕ್ತಿಯ ಖಾತರಿಗಳು ಇಲ್ಲದೆ ಟರ್ಮ್ ಸಾಲಗಳನ್ನು ಸರಳ ಮತ್ತು ಸುಲಭಗೊಳಿಸಲು ಕ್ರೆಡಿಟ್ ಗ್ಯಾರಂಟಿ ಯೋಜನೆಯನ್ನ ಅವರು ಘೋಷಿಸಿದ್ರು ಇನ್ನು ಎಂಎಸ್ಎಂಇ ಕ್ಲಸ್ಟರ್ಗಳಿಗೆ ಸೇವೆ ಸಲ್ಲಿಸಲು ಎಸ್ಐಡಿಬಿಐ ಇಪ್ಪತ್ನಾಲ್ಕು ಹೊಸ ದಾಖಲೆಗಳನ್ನು ತೆರೆಯುತ್ತದೆ ಎಂದು ಸೀತಾರಾಮನ್ ಹೇಳಿದ್ದಾರೆ ಇನ್ನು ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ ಅವರು ಉದ್ಯೋಗ ಕೌಶಲ್ಯ ಮತ್ತು ಎಂಎಸ್ಎಂಇಗಳು ಕೇಂದ್ರ ಬಜೆಟ್ ಎರಡ್ ಸಾವಿರದ ಮುಖ್ಯ ಕೇಂದ್ರವಾಗಿ ಉಳಿಯಲಿವೆ ಎಂದು ತಿಳಿಸಿದ್ದಾರೆ